ಹಳ್ಳಿ ಜನರ ಮುಗ್ಧ ಮನಸ್ಸಿಗೆ ಆಧ್ಯಾತ್ಮದ ಸುದೆಯನ್ನು ಮಕ್ಕಳಿಗೆ ತಿಳಿ ಹೇಳುವಂತೆ ಹೇಳುತ್ತಾ ಕೋಟ್ಯಾಂತರ ಜನರ ಬಾಳಿನಲ್ಲಿ ಜ್ಞಾನದ ಬೆಳಕನ್ನು ಹರಿಸಿರುವ ಶ್ರೀ ಶ್ರೀ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು 1941 ಅಕ್ಟೋಬರ್ 24 ವಿಜಯಪುರ ಜಿಲ್ಲೆಯ ಬಿಜ್ಜರ್ಗಿ ಗ್ರಾಮದ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದರು. 14ನೇ ವಯಸ್ಸಿಗೆ ಆಧ್ಯಾತ್ಮಿಕ ಹಾದಿಯನ್ನು ಆರಿಸಿಕೊಂಡ ಶ್ರೀಗಳು ವಿಜಯಪುರದ ಜ್ಞಾನಯೋಗ ಆಶ್ರಮದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಆಧ್ಯಾತ್ಮಿಕ ಲೋಕದ ಸರಳ ಸಜ್ಜನಿಕೆಯ ಮಾಣಿಕ್ಯದಂತೆ ರೂಪುಗೊಂಡರು. ಮಹಾನ್ ಜ್ಞಾನದ ಗಣಿಯಾದ ಶ್ರೀ ಶ್ರೀ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು 19ನೇ ವಯಸ್ಸಿನಲ್ಲಿ ತಮ್ಮ ಗುರುಗಳ ವಚನಗಳನ್ನು ಸಿದ್ಧಾಂತ ಶಿರೋಮಣಿ ಎಂಬ ಪುಸ್ತಕದ ರೂಪದಲ್ಲಿ ಬರೆದು ಬಿಡುಗಡೆ ಮಾಡಿದ್ದರು. ಈ ಬಾರಿಯ ದೀಪಾವಳಿ ದಿನದಂದೇ ಜನರ ಗೊಂದಲಗಳ ಕತ್ತಲನ್ನು ಪರಿಹರಿಸಿ ಬೆಳಕನ್ನು ಹರಿಸುವ ಶ್ರೀ ಶ್ರೀ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಹುಟ್ಟುಹಬ್ಬ ಬಂದಿರುವುದು ನಿಜಕ್ಕೂ ಅರ್ಥಪೂರ್ಣ. ಇಂತಹ ಪುಣ್ಯಾತ್ಮರು ಜೀವಿಸಿದಂಥ ಕಾಲಘಟ್ಟದಲ್ಲಿ ಬದುಕಿರುವ ನಾವೆಲ್ಲರೂ ಧನ್ಯರು.